ನಿನ್ನೆ ದಿನ ರಾಜ್ಯ ವಿಧಾನಸಭೆಯ ಒಳಗಡೆ ನಡೆದಿರತಕ್ಕಂತಹ ಈ ರಾಜ್ಯದ ಇತಿಹಾಸದಲ್ಲಿ ಈ ರಾಜ್ಯದಲ್ಲಿ ಕಂಡರಿದ ಇರುವಂತಹ ಒಂದು ವಿಶೇಷ ಸಂದರ್ಭವನ್ನ ಕರ್ನಾಟಕದ ರಾಜ್ಯ ಜನ ನಿನ್ನೆ ನೋಡಿ ಮೊನ್ನೆ ದಿನ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದಲ್ಲಿ ಸೇರಿರ್ತಕ್ಕಂಥ ದೇಶದ ವಿವಿಧ ಪಕ್ಷಗಳ ಒಂದು ಸಭೆಯಲ್ಲಿ ಅನೇಕ ಜನ ಭಾಗವಹಿಸಿದ್ರು. ಅದು ತಪ್ಪು ಅಂತ ನಾವು ಹೇಳೋದಿಲ್ಲ, ಆದ್ರೆ ಅವರನ್ನ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರು, ಎಂಪಿಗಳು, ಜನಪ್ರತಿನಿಧಿಗಳು ಅಲ್ಲದೆ ಇರುವಂತಹ ಜನರನ್ನ ಸ್ವಾಗತ ಮಾಡಲಿಕ್ಕೆ ನಮ್ಮ ರಾಜ್ಯದ ಹಿರಿಯ ಐಎಎಸ್ ಅಧಿಕಾರಿಗಳನ್ನ ಲೈಟನಿಂಗ್ ಆಫೀಸರ್ ಆಗಿ ನೇಮಕ ಮಾಡಿತ್ತು ಸರ್ಕಾರ. ಇದು ಬಹಳ ಘೋರ ಅನ್ಯಾಯ, ಯಾವಾಗಲೂ ಕೂಡ ಇದು ನಡೆದಿರಲಿಲ್ಲ. ಇದನ್ನ ನಾವು ನಿನ್ನೆ ದಿನ ಶಾಸನಸಭೆಯಲ್ಲಿ ವಿರೋಧಿಸಿದ್ವಿ ಬಿಜೆಪಿ ಗುಂಪಿನಿಂದ. ಮಧ್ಯಾಹ್ನದ ನಂತರ ಸ್ಪೀಕರ್ ಅವರು ಡೆಪ್ಯೂಟಿ ಸ್ಪೀಕರ್ ಅನ್ನ ಕೂರಿಸಿ ಊಟದ ಬಿಡುವನ್ನು ಕೂಡ ಕೊಡದೇನೆ ನಮ್ಮ ಪ್ರತಿಭಟನೆಯನ್ನು ಲೆಕ್ಕಿಸ್ತೇನೆ ಎದ್ದೋಗಿರ್ತಕ್ಕಂಥದ್ದು, ಸದನವನ್ನು ಮುಂದುವರೆಸಿರ್ತಕ್ಕಂಥದ್ದು, ಇದನ್ನು ಇದು ಸದನದಲ್ಲಿರುವಂತಹ ನಮ್ಮನ್ನು ಕೆರಳಿಸಿತು. ವಿಶೇಷವಾಗಿ ಸದನದ ಒಳಗಡೆ ನಾವು ಬಾವಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾಗಲೇ ಕೂಡ ಈ ರಾಜ್ಯದ ಅನೇಕ ಕಾಯ್ದೆಗಳನ್ನ ಜಾರಿಗೆ ತಂದು ಇದನ್ನ ಚರ್ಚೆ ಇಲ್ಲದೆ ಬಿಲ್ಗಳನ್ನ ಪಾಸ್ ಮಾಡಿಸ್ತು. ಬಹಳ ಪ್ರಮುಖವಾಗಿರ್ತಕ್ಕಂಥ ಬಿಲ್ಗಳು, ತುಂಬಾ ಬೇಸರ ಆಯ್ತು. ನಮ್ಮಲ್ಲಿ ಅನೇಕರು ಬಿಲ್ ಅನ್ನ ಕಾಪಿಯನ್ನ ಹರಿದು ಹಾಕಿದ್ವಿ, ಪ್ರತಿಭಟನೆ ಮಾಡಿದ್ವಿ. ಇವತ್ತು ಸರ್ವಾಧಿಕಾರಿ ಸಿದ್ದರಾಮಯ್ಯನವರ ಮಾತನ್ನ ಕೇಳಿ ವಿಶೇಷವಾಗಿ ನಮ್ಮ ಸ್ಪೀಕರ್ ಬಗ್ಗೆ ಹೇಳಬೇಕಾಗಿತ್ತು. ಕರ್ನಾಟಕ ರಾಜ್ಯದ ವಿಧಾನಸಭೆ ಅನೇಕ ಸ್ಪೀಕರ್ಗಳು ನಡೆಸಿದ್ದಾರೆ ಸಭಾಧ್ಯಕ್ಷರಾಗಿ, ಯಾರು ಕೂಡ ಪ್ರಸ್ತಾಪ ಮಾಡಿದ್ವಿ. ಕಾಂಗ್ರೆಸ್ ಪಾರ್ಟಿಯ ಸಭೆಗೆ ಹೋಗಿದ್ದಾರೆ, ಒಬ್ಬ ಸ್ಪೀಕರ್ ತನ್ನೆಲ್ಲ ರಾಜಕೀಯ ಐಡೆಂಟಿಟಿಗಳನ್ನ ಕಳ್ಕೊಂಡು ಆ ಪೀಠವನ್ನು ಹತ್ತಬೇಕಾಗ್ತದೆ. ಆದ್ರೆ ತಾಜ್ ಹೋಟ್ಲಿಗೆ ಪಕ್ಷದ ಸಭೆಗೆ ಹೋಗ್ತಾರೆ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವಮಾನಕರ ಸಂಗತಿ ಅಂದ್ರೆ ತಾಜ್ ಹೋಟ್ಲ್ ಗೇಟ್ ಮೇಲೆ 15 ನಿಮಿಷ ಕಾದಿದ್ದಾರೆ. ಯಾಕಂದ್ರೆ ಪಾರ್ಟಿ ಪಾಸ್ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಅವ್ರನ್ನ ಒಳಗೆ ಬಿಡಲಿಲ್ಲ ಅಲ್ಲಿಯ ಸೆಕ್ಯೂರಿಟಿ ಅವರು. 15 ನಿಮಿಷ ಒಬ್ಬ ಕರ್ನಾಟಕ ರಾಜ್ಯದ ಅಸೆಂಬ್ಲಿಯ ಸ್ಪೀಕರ್ ತಾಜ್ ವೆಸ್ಟ್ ಅಂಡಿನ ಗೇಟ್ ನಲ್ಲಿ ಅವಮಾನ. ಈ ರೀತಿಯಲ್ಲಿ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತನಂತೆ ಸ್ಪೀಕರ್ ನ ವರ್ತನೆಯನ್ನು ನಾವು ಖಂಡಿಸ್ತೇವೆ. ನಿನ್ನೆ ದಿನ ಅವ್ರ ಮೇಲೆ ಅವಿಶ್ವಾಸ ಗೊತ್ತುವಳಿಯನ್ನು ಕೂಡ ಕೊಟ್ಟಿದ್ದೇವೆ, ನಾವು ನೋಟಿಸ್ ಕೊಟ್ಟಿದ್ದೇವೆ. ಒಂದು ವೇಳೆ ಇವತ್ತು ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದ ಧ್ವನಿಯನ್ನು ಅಳಿಸುವಂತದ್ದು, 135 ಜನ ನಾವು ಗೆದ್ದಿದ್ದೇವೆ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ತೇವೆ, ನೀನು ಏನ್ ಬೇಕಾದ್ರೂ ಮಾಡುವಂತ ಈ ರೀತಿಯ ಮೆಜಾರಿಟಿಯ ಮತದಿಂದ ಇವತ್ತು ಸೊಕ್ಕಿ ಕೆಲಸ ಮಾಡ್ತಾ ಇದ್ದಾರೆ. ಲಂಚದ ಹಗರಣ ಇರಬಹುದು, ರಾಜ್ಯದ ಅನೇಕ ಬರ ಪರಿಸ್ಥಿತಿ, ಇವತ್ತು ಕುಡಿಯೋ ನೀರಿಲ್ಲ ಕೆಲವು ಕಡೆ, ಕೆಲವು ಕಡೆ ಅತಿವೃಷ್ಟಿ ಆಗ್ತಾ ಇದೆ, ಜಾನುವಾರುಗಳಿಗೆ ಮೇವಿಲ್ಲ, ರೈತರು ತಮ್ಮ ಬೀಜ ಗೊಬ್ಬರವನ್ನು ಕಳ್ಕೊಂಡಿದ್ದಾರೆ, ಹತಾಶವಾಗಿ ನೋಡ್ತಾ ಇದ್ದಾರೆ. ಇದರ ಚರ್ಚೆ ಮಾಡಲಿಕ್ಕೆ ನಾವು ನೋಟಿಸ್ ಕೊಟ್ರೆ ಸ್ಪೀಕರ್ ಇದಕ್ಕೆ ಅವಕಾಶ ಕೊಡಲಿಲ್ಲ. ಐಎಎಸ್ ಅಧಿಕಾರಿಗಳನ್ನ ಆ ಒಂದು ಕೆಲಸದಲ್ಲಿ ಹೊಣೆ ಹೊರಿಸಿ ಕಳಿಸೋದನ್ನ ಬಿಟ್ಟು ಇವತ್ತು ಆ ಹೋಟ್ಲ್ ಬಾಗಿಲು ಕಾಯ್ಲಿಕ್ಕೆ ಹಚ್ಚಿದ್ದಾರೆ. ಅದೊಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ, ನಾವು ಪ್ರತಿಭಟನೆ ಮಾಡಿದ್ರೆ ನಮ್ಮನ್ನ ಸಸ್ಪೆಂಡ್ ಮಾಡ್ತಾರೆ,
ನಮ್ಮನ್ನ ಎತ್ತಿ ಹೊರಗೆ ಹಾಕಿಸ್ತಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ವಿಧಾನಸಭೆ ಒಳಗಡೆ ಯಾವುದು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕಾದಂತ ವೇದಿಕೆ. ನಿನ್ನೆ ದಿನ ಒಂದು ಕ್ಷಣ ರಾಜಕೀಯ ಪಕ್ಷದ ಕೊಲೆಯನ್ನು ಮಾಡತಕ್ಕಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿತು. ಸಿದ್ದರಾಮಯ್ಯನಂತ ಒಂದು ಸರ್ವಾಧಿಕಾರಿ ಶಕ್ತಿಯನ್ನ ನಾವು ಖಂಡಿಸ್ತೇವೆ. ಬಿಜೆಪಿ ಇವತ್ತು ಶಾಸನಸಭೆ ಒಳಗಡೆ ನಾವು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ಕೇಳದೆ ಇದ್ರೆ ತನ್ನ ಮೆಜಾರಿಟಿ ಇದೆ ಅಂತ ಹೇಳಿ ಸೊಕ್ಕಿನಿಂದ ವರ್ತನೆ ಮಾಡಿದ್ರೆ ಇದನ್ನ ಹಳ್ಳಿ ಹಳ್ಳಿಗೆ ತೆಗೆದುಕೊಂಡು ಹೋಗ್ತೇವೆ. ಜನರ ಸೌಧಕ್ಕೆ ತಗೊಂಡೋಗುವಂತ ಕೆಲಸವನ್ನು ನಾವು ಮಾಡ್ತೇವೆ. ಈ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಒಂದು ವಿರೋಧ ಪಕ್ಷವಾಗಿ ನಾವೇನ್ ಕೆಲಸ ಮಾಡಬೇಕು ಅನ್ನುವಂತಹದ್ದು ನಮ್ಗೆ ಅನುಭವ ಇದೆ. ಆ ಕೆಲಸವನ್ನು ಖಂಡಿತವಾಗೂ ಮಾಡ್ತೇವೆ. ಜನರ ಭಾವನೆಯನ್ನ ವ್ಯಕ್ತ ಮಾಡಲಿಕ್ಕೆ ವಿಧಾನಸಭೆಯಲ್ಲಿ ಅವಕಾಶ ಕೊಡದೆ ಇದ್ರೆ ಜನರ ಜೊತೆ ನಿಂತು ಆ ಭಾವನೆಯನ್ನ ವ್ಯಕ್ತ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಅಸೆಂಬ್ಲಿಗೆ ಅಟೆಂಡ್ ಆಗಲಿಲ್ಲ ನಾವ್ಯಾರು ಕೂಡ. ಇವತ್ತು ಹೊರಗಡೆ ಇದ್ದೇವೆ, ಬಹಿಷ್ಕರಿಸಿದ್ದೇವೆ ಅಸೆಂಬ್ಲಿಯನ್ನ. ಅವರ ಕೃತಿಯನ್ನು ಬಹಿಷ್ಕರಿಸಿ ಗಾಂಧಿ ಪ್ರತಿಮೆ ಎದುರುಗಡೆ ನಾವು ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.